ಈಗ ಎರಡನೇ ಬಾರಿ ಮೈಸೂರಿಗೆ ಬಂದಿದ್ದೀನಿ. ಸಚ್ಚಿದಾನಂದ ಸ್ವಾಮೀಜಿಯವರ ದರ್ಶನ ಪಡೆದು, ಅವರ ಆಶೀರ್ವಾದ ಪಡೆದು, ಅವರ ಹತ್ರ ಟೂರಿಸಮ್ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರನ ಚರ್ಚೆ ಮಾಡಿದ್ದೀನಿ. ಅವರು ಒಂದಷ್ಟು ಮಾಹಿತಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಈ ಆಶ್ರಮಕ್ಕೆ ಸಾವಿರಾರು ಜನ ಅಂತಾರಾಷ್ಟ್ರೀಯ ಪ್ರವಾಸಿಗಳು ಬರ್ತಾರೆ, ಹಾಗಾಗಿ ಅವರ ಮಾರ್ಗದರ್ಶನ, ಅವ್ರ ಸಹಕಾರ ಭಾಳ ಮುಖ್ಯ. ಆ ನಿಟ್ಟಿನಲ್ಲಿ ಅವರ ದರ್ಶನವನ್ನು ಪಡೆದು ಅವರ ಆಶೀರ್ವಾದ ಪಡ್ಕೊಂಡು ಹೋಗ್ತಾ ಇದ್ದೀನಿ. ಈಗ ಪ್ಯಾಲೇಸಲ್ಲಿ ಮಹಾರಾಣಿಯರವರು ಟೈಮ್ ಕೊಟ್ಟಿದ್ದಾರೆ. ಹಲವಾರು ಮಹತ್ತರ ವಿಚಾರಗಳನ್ನು ಅವ್ರ ಜೊತೆ ಚರ್ಚೆ ಮಾಡೋದಿದೆ. ಚರ್ಚೆ ಆದಮೇಲೆ ನಿಮ್ಮ ಜೊತೆ ಸುದೀರ್ಘವಾಗಿ ಒಂದು 5 ನಿಮಿಷ ಮಾತಾಡ್ತೀನಿ. ಏನಾಗಿದೆ, ನೂರಾರು ವರ್ಷಗಳಿಂದನೂ ಕೂಡ ಮಹಾರಾಜರ ಕಾಲದಿಂದ ಮೈಸೂರಿಗೆ ಅದದೇ ಆದಂಥ ಒಂದು ವೈಶಿಷ್ಟ್ಯ ಇದೆ. ಉದಾಹರಣೆಗೆ ಮೈಸೂರು ಸ್ಯಾಂಡಲ್ ಆಗ್ಬೋದು, ಶ್ರೀಗಂಧದ ಎಣ್ಣೆ ಇಡೀ ದೇಶದಲ್ಲಿ, ನಮ್ಮ ಕರ್ನಾಟಕ ಅದರಲ್ಲೂ ಮೈಸೂರೇನೆ. ಅಷ್ಟೊಂದು ಸುಗಂಧ ಭರಿತವಾದಂಥ ಈ ಮೈಸೂರಿನ ಕಂಪು ಇವತ್ತು ಎಲ್ಲ ಒಂದು ಕಡೆ ನಶಿಸೋಗ್ತದೆ ಅಂತೇಳಿ ನನ್ನ ಭಾವನೆ. ಆ ಸುಗಂಧವನ್ನು ಇಡೀ ರಾಜ್ಯಕ್ಕೆ ದೇಶಕ್ಕೆ ಪಸರಿಸಬೇಕು, ಹಳೆ ಮೈಸೂರು ಗತ ವೈಭವವನ್ನು ಮತ್ತೆ ಮರುಕಳಿಸಬೇಕು ಅನ್ನೋ ದೃಷ್ಟಿಯಿಂದ, ಉದಾಹರಣೆಗೆ KSIC, ಮೈಸೂರು ರೇಷ್ಮೆ, ಮೈಸೂರು ಕರಕುಶಲ, ಈ ನಿಟ್ಟಿನಲ್ಲಿ ಮೈಸೂರನ್ನು ಒಂದು ಬ್ರ್ಯಾಂಡ್ ಮಾಡಬೇಕು, ಏನು ಹಳೆಯ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ಬ್ರ್ಯಾಂಡ್ ಮೈಸೂರು ಮಾಡಬೇಕು ಅಂತೇಳಿ ಒಂದಷ್ಟು ಆಲೋಚನೆಗಳು ಮಾಡಿದ್ದೀವಿ. ಈಗ ಅದನ್ನು ನನ್ನ ಇಲಾಖೆಯಲ್ಲಿ ಚರ್ಚೆ ಮಾಡ್ತಾ ಇದ್ದೀನಿ. ಮುಂದೊಂದು ದಿನಗಳಲ್ಲಿ ರೂಪರೇಷೆಗಳ ಮುಖಾಂತರ ನಿಮ್ಮ ಬಂದು ನಿಮ್ಮ ಮುಂದೆ ಬಂದು ನಿಲ್ತೀವಿ. ಯಾವುದು ಏನಿಲ್ಲ ಏನಿಲ್ಲ, ಮಾನ್ಯ ಮುಖ್ಯಮಂತ್ರಿಗಳನ್ನು ಮೊನ್ನೆ ಭೇಟಿಯಾಗಿದ್ದೆ, ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ಕೊಂಡಿದ್ದೀನಿ, ಬಡ್ಜೆಟಲ್ಲಿ HK ಅನುದಾನವನ್ನು ಪ್ರವಾಸೋದ್ಯಮಕ್ಕೆ ಕೊಡಿ, ಕೋವಿಡಿಂದ ನಲಗೋಗಿರ್ತಕ್ಕಂಥ ಜನಸಾಮಾನ್ಯರಿಗೆ ಒಂದು ರೀತಿಯ ಉತ್ತೇಜನ ಕೊಡಲಿಕ್ಕೆ ಅನುಕೂಲ ಆಗುತ್ತೆ, ಪ್ರೋತ್ಸಾಹ ಕೊಡಲಿಕ್ಕೆ. ಹಾಗಾಗಿ ಟೂರಿಸಮ್ ಕೂಡ ಭಾಳ ರೆವಿನ್ಯೂ ತರ್ತಕ್ಕಂಥ ಇಲಾಖೆ, ಮತ್ತು ಸಾವಿರಾರು ಜನಕ್ಕೆ ಉದ್ಯೋಗ ಸೃಷ್ಟಿಯಾಗ್ತದೆ. ಆ ದೃಷ್ಟಿಯಿಂದ ಹೆಚ್ಚಿಗೆ ಒತ್ತನ್ನು ಕೊಡಬೇಕು, ಹೆಚ್ಚಿಗೆ ಅನುದಾನ ಕೊಡಬೇಕು. ನಾನು ಕೂಡ ಈ ಸಿನಿಮಾ ಬ್ಯಾಕ್ಗ್ರೌಂಡಿಂದ ಬಂದಿರತಕ್ಕಂಥವನು, ಕರ್ನಾಟಕದ ಬಗ್ಗೆ ನನ್ನದೇ ಒಂದು ಕಲ್ಪನೆ ಇದೆ. ನಾನು ಮತ್ತು ನನ್ನ ಇಲಾಖೆ ಒಟ್ಟಿಗೆ ಸೇರಿಕೊಂಡು ಕರ್ನಾಟಕದಲ್ಲಿ ಟೂರಿಸಮ್ದು ಈಗ ದೃಷ್ಟಿಯಿಂದ ಕರ್ನಾಟಕ ಬಹಳ ಹಿಂದಿದೆ. ಇಡೀ ದೇಶದಲ್ಲಿ ನೀವು ಗುಜರಾತು, ಉತ್ತರ ಭಾರತದ ಹಲವಾರು ರಾಜ್ಯಗಳನ್ನ ಹೋಲಿಸಿದ್ರೆ ನಾವು ಬಹಳ ಹಿಂದೆ ಇದ್ದೀವಿ. ನಮ್ಮಲ್ಲಿ ಎಲ್ಲ ಸಂಪದ್ಭರಿತವಾದಂಥ ಕರ್ನಾಟಕ, ಇದಕ್ಕೆ ಒಂದು ಆಧುನಿಕ ಸ್ಪರ್ಶ ಕೊಡಬೇಕು, ಅದರಲ್ಲಿ ಸರ್ಕಾರ ಮನಸ್ಸು ಮಾಡಬೇಕು. ಆ ನಿಟ್ಟಿನಲ್ಲಿ HK ಅನುದಾನ ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಅವರು ಕೂಡ ಭರವಸೆ ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ನನಗೇನಂದರೆ, ಮೈಸೂರು ನಾವು ಮೊದಲೇ ಹೇಳ್ದಂಗೆ ಇದೊಂದು ಸಾಂಸ್ಕೃತಿಕ ರಾಜಧಾನಿ. ಆದರೆ ಮೈಸೂರು ಬಗ್ಗೆ ಬರ್ತಕ್ಕಂಥ ಟೂರಿಸ್ಟ್ಗಳಿಗೆ ಬಹಳ ಕಲ್ಪನೆ ಇರ್ತದೆ. ಮೈಸೂರು ಅಂದರೆ ಅವ್ರ ಗತ ವೈಭವ, ಅವರೆಲ್ಲ ಮಾಧ್ಯಮಗಳ ಹಿಂದೆ ನೋಡ್ಕೊಂಡಿರ್ತಾರೆ, ತಿಳಿದಿರ್ತಾರೆ, ಓದಿರ್ತಾರೆ. ಇಲ್ಲಿ ಬಂದಾಗ ಸ್ವಲ್ಪ ಫೇಲಾಗಿ ಕಾಣ್ತಾ ಇದ್ದೆ. ಆ ದೃಷ್ಟಿಯಿಂದ ಅದಕ್ಕೆ ಆಧುನಿಕ ಸ್ಪರ್ಶ ಕೊಡೋ ದೃಷ್ಟಿಯಿಂದ ಮೈಸೂರಿಗೆ ಬರ್ತಾ ಇದ್ದೀನಿ, ಬೇರೆ ಇನ್ನೇನಿಲ್ಲ. ಈಗ ಇಲ್ಲ ಮೈಸೂರನ್ನ ಕೇಳಿದೆ ನನಗೆ, ರಾಮನಗರ ಜಿಲ್ಲಾ ಉಸ್ತುವಾರಿ ಕೊಡಿ ಅಂತ. ಅವ್ರ ಎಂತಾರೆ, ಇಲ್ಲ ಬೇರೆ ಜಿಲ್ಲೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಯಾವ್ದು ಕೊಡ್ತೀನಿ ಅಂತ ಏನು ಹೇಳಿಲ್ಲ. ಹಾಗಾಗಿ ಅದೇನು ಬಹಳ ಮುಖ್ಯ ಅಂತ ಅನಿಸ್ತಾ ಇಲ್ಲ. ನಾನಿವತ್ತು ಪ್ಯೂರ್ಲಿ ಬಂದಿರೋದು ಪ್ರಾಮಾಣಿಕವಾಗಿ ಹೇಳ್ತೀನಿ, ಪ್ರವಾಸೋದ್ಯಮ ದೃಷ್ಟಿಯಿಂದ ಏನಾರ ಒಂದಷ್ಟು ಚಾಪ್ ಮೂಡಿಸ್ಬೇಕು. ಆ ಒಂದು ದೃಷ್ಟಿನಲ್ಲಿ ಇಡೀ ಕರ್ನಾಟಕವನ್ನು ಸುತ್ತಾ ಇದ್ದೀನಿ. ಹಾಗಾಗಿ ಒಂದು ಪವಿತ್ರವಂತ ಕ್ಷೇತ್ರ ಸಚ್ಚಿದಾನಂದ ಸ್ವಾಮೀಜಿಯವರ ಆಶ್ರಮ. ದಯವಿಟ್ಟು ಇಲ್ಲಿ ನೀವು ನಾವೆಲ್ಲ ಒಟ್ಟಿಗೆ ಸೇರಿಕೊಂಡು ಮೈಸೂರನ್ನು ಬ್ರ್ಯಾಂಡ್ ಮೈಸೂರು ಮಾಡಿ ಇಡೀ ದೇಶದಲ್ಲೇ ಮೈಸೂರು ಅಂದರೆ ನನ್ಮೇಲೆ ಈಗ ಮೈಸೂರು ನಮ್ಮ ಟೂರಿಸಮ್ ಕೂಡ ನಾವು ಕನ್ನಡ ಮತ್ತು ಬೇರೆ ಬೇರೆ ಏನು ಕಲಾವಿದರು ಅಂತಂದು ಬ್ರ್ಯಾಂಡ್ ಅಂಬಾಸಿಡರ್ ಮಾಡಿ ವಿಭಿನ್ನವಾಗಿ ಮಾಡಬೇಕು ಅಂತ ಕೂಡ ಆಲೋಚನೆ ಮಾಡಿದ್ದೀನಿ. ಯಾವ್ದು ನನಗೆ ಗೊತ್ತಿಲ್ಲ, ಏನು ಕೇಳ್ತಾ ಇದ್ದೀರಿ ಅಂತ. ಅದೇ ಒಂದು ಹೇಳಿದೆ ವಿಚಾರ, ಎಲ್ಲ ಕೆಲಸಗಳನ್ನ ಮರೆಸ್ತಾ ಇದೆ ಈಗ ನಿಮ್ಮನ್ನ ಸರ್ಕಾರ ನೋಡ್ತಾರೆ ಸಿಡಿ ಮೇಲೆನೆ. ಈಗ ನೋಡೋಣ, ನಾನು ನಿಮ್ಗೆ ಏನು ಹೇಳ್ತೀನಿ ಅಂದರೆ, ಮಾಧ್ಯಮಗಳು ಭಾಳ ಪವರ್ಫುಲ್ಲು. ನೀವಿದ್ದೀರಲ್ಲ, ನಿಮ್ಮ ಮಾತನ್ನು ಇಡೀ ಸಮಾಜ ಒಪ್ಪುತ್ತೆ, ಗೌರವಿಸ್ತದೆ, ನಿಮ್ಮ ಮೇಲೆ ಅದು ನಂಬಿಕೆ ಇಟ್ಕೊಂಡಿದೆ. ನಿಮ್ಮಲ್ಲಿ ಬರ್ತಕ್ಕಂಥ ಸುದ್ದಿಗಳು ವೈಯಕ್ತಿಕವಾಗಿ ವ್ಯಕ್ತಿಯ ಅವನಿಗೆ ಘಾಸಿಯಾಗುತ್ತೆ, ನೋವಾಗುತ್ತೆ ಅನ್ನೋ ಭಯ ಇವತ್ತು ರಾಜಕಾರಣದಲ್ಲಿ ಕಾಡ್ತಾ ಇದೆ. ಯಾಕಂದರೆ ನಾನು ಮೊದಲೇ ಹೇಳಿದೆ, ನಾನು ಚಿತ್ರರಂಗದ ಹಿಂದಿನಿಂದ ಬಂದಂಥವನು. ಇವತ್ತು ದೃಶ್ಯ ಮಾಧ್ಯಮಗಳನ್ನು ತಿರುಚ್ತಕ್ಕಂಥ, ಅದಕ್ಕೆ ಶಬ್ದ ಕೊಡ್ತಕ್ಕಂಥ, ಮಾತು ಕೊಡ್ತಕ್ಕಂಥ,
ನಾನು ಬಹಳ ಸಿನಿಮಾಗಳಲ್ಲಿ ಸಾಹಸ ದೃಶ್ಯವನ್ನು ಮಾಡಿದ್ದೀನಿ. ನನ್ನ ಕೈಕಾಲು ಮುರಿಯೋದು, ತಲೆ ಕತ್ತರಿಸೋದು, ಕೈಕಾಲು ಕತ್ತರಿಸೋದು ಇವೆಲ್ಲ ನಾವೇನು ಕತ್ತರಿಸ್ಕೊಂಬಿಟ್ರೆ ನಾವು ಬಂದು ಮುಂದೆ ನಿಂತ್ಕೊಳ್ಳೋಕ್ಕಾಗ್ತಿತ್ತಾ? ಅಂದರೆ ಆಧುನಿಕತೆ ಟೆಕ್ನಾಲಜಿನಲ್ಲಿ ಇವತ್ತು ಏನು ಬೇಕಾದರೂ ಮಾಡ್ಬೋದು. ಹಾಗಾಗಿ ನಾವೆಲ್ಲಿ ಈ ಒಂದು ನಾವು ಬಲಿಪಶು ಆಗೋಗ್ತೀವಿ ಅಂತೇಳಿ ಕೆಲವರು ನ್ಯಾಯಾಲಯದ ಮೊರೆ ಹೋಗಿ ಆಮೇಲೆ ಗೌರವ ಅನ್ನೋದು ಮಾನ ಮರ್ಯಾದೆ ಅನ್ನೋದು ಸಮಾಜದಲ್ಲಿ ಬಹಳ ನಾವೆಲ್ಲ ಗೆದರ್ಕೋತೀವಿ, ಅದಕ್ಕೆ ಭಯ ಪಡ್ತೀವಿ. ಆ ದೃಷ್ಟಿಯಿಂದ ಎಲ್ಲೋ ಮುಂದೆ ಏನಾದರೂ ಅನಾಹುತ ಆಗ್ಬಿಡ್ಬೋದು. ಆಮೇಲೆ ಇದು ಸತ್ಯ ಅಸತ್ಯ ಅನ್ನೋದು ಗೊತ್ತಾಗೋದು ನಂತರ. ಅಲ್ಲಿ ಎಫ್ ಐ ಆರ್ ಆಗುತ್ತೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಮಾಡುತ್ತೆ, ಅದು ನ್ಯಾಯಾಲಯದ ಇದಕ್ಕೆ ಹೊರಹೆಚ್ಚು ನೋಡ್ತಾರೆ, ಆಮೇಲೆ ತೀರ್ಮಾನ ಆಗುತ್ತೆ. ಆದರೆ ದಿಢೀರ್ ನಿಮ್ಮ ಸುದ್ದಿಗಳು ಏಕದಮ್ ಮೊದಲು ಘಾಸಿಗೊಳಿಸ್ತವೆ. ಆ ದೃಷ್ಟಿಯಿಂದ ಕೆಲವರು ನ್ಯಾಯಾಲಯದ ಮೊರೆ ಹೋಗಿರ್ಬೋದು. ತಾವು ಕೂಡ ಅದನ್ನು ಬಹಳ ಅದಕ್ಕೆ ಒತ್ತು ಕೊಡಬೇಡಿ, ಒಳ್ಳೆ ವಿಚಾರಕ್ಕೆ ಒತ್ತು ಕೊಟ್ಟು ಕೆಲಸ ಮಾಡೋಣ ಅಂತ ಹೇಳ್ತೀನಿ. ನಮಸ್ಕಾರ. ನಿರಂತರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.